ಹೇ ನಮಸ್ಕಾರ ಗೈಸ್, ನಾನು ನಿಮ್ಮ ಧರ್ಮ ಗೈಸ್. ಆಕ್ಚುಲಿ ಲಾಸ್ಟ್ ಟೈಮ್ ತಾನೇ ಚಾಯ್ಸ್ ಎಂಟ್ರಿಯ ಡೇಟ್ ಅನೌನ್ಸ್ ಮಾಡಿದ್ರೆ, ಅಂದ್ರೆ ಚಾಯ್ಸ್ ಎಂಟ್ರಿ ಮಾಡೋಕೆ ಯಾವವರೆಗೂ ಯಾವ ದಿನವರೆಗೂ ನೀವು ಚಾಯ್ಸ್ ಎಂಟ್ರಿ ಮಾಡಬಹುದು ಅಂತ KEA ವೆಬ್ಸೈಟ್ ಅಲ್ಲೇ ಅಫಿಷಿಯಲ್ ಆಗಿ ಅದನ್ನ ಅನೌನ್ಸ್ ಮಾಡವ್ರೆ. ಸೊ ಇವಾಗ ನಾವ್ ಈ ವಿಡಿಯೋಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಚಾಯ್ಸ್ ಒನ್ ನ ಎಂಟ್ರಿ ಮಾಡ್ಬೇಕಾ ಇಲ್ಲ ಫಸ್ಟ್ ರೌಂಡ್ ಅಲ್ಲಿ ನಾನು ಕಾಲೇಜ್ ಸಿಕ್ಕಿಲ್ಲ, ನಾವೇನ್ ಮಾಡ್ಬೇಕು ಮುಂದಕ್ಕೆ. ಫಸ್ಟ್ ರೌಂಡ್ ಅಲ್ಲಿ ನಾನು ನೆನೆಸ್ಕೊಂಡಿರೋ ಕಾಲೇಜ್ ಸಿಕ್ತು, ನಾನು ಚಾಯ್ಸ್ ಟೂ ತಗೋಬಹುದಾ, ಇಲ್ಲಾಂದ್ರೆ ನಾನು ಸೆಕೆಂಡ್ ರೌಂಡ್ ಹೋಗೋದು ಹೇಗೆ, ಇಲ್ಲ ನಾನು ಇದಕ್ಕಿಂತನು ಬೆಟರ್ ಆಗಿರೋ ಒಂದು ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ, ನಾನು ನೆಕ್ಸ್ಟ್ ಮಾಡ್ಬೇಕಾಗಿರೋ ಪ್ರೊಸೀಜರ್ ಏನು ಅನ್ನೋ ಎಲ್ಲ ಗೊಂದಲಗಳಿಗೂ ಇವತ್ತು ನಾವು ಈ ವಿಡಿಯೋಲಿ ಸೊಲ್ಯೂಷನ್ಸ್ ಅನ್ನೋ ಒಂದು ವಿಷಯಗಳನ್ನ ನೋಡಕ್ ಹೋಯ್ತೀವಿ. ಗೈಸ್, ಏನು ಅಂದ್ರೆ, ಇವಾಗ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಸರ್ಟೈನ್ ಕಾಲೇಜಸ್ ಸೀಟ್ ಅಲಾಟ್ ಆಗಿದೆ. ಹೇಗೆ ಅಂದ್ರೆ, ನೀವು ತುಂಬಾ ಇಷ್ಟಪಟ್ಟಿರೋ ಕಾಲೇಜ್ ಪ್ರಿಯಾರಿಟಿ ವೈಸ್, ನಾನು ಹೇಳ ಬೇರೆಯವರ ಒಂದು ಆಶ್ವಾಸನೆಗಳ ಮೂಲಕ ಪ್ರಿಯಾರಿಟಿ ವೈಸ್ ನಿಮ್ಗೆ ಇಷ್ಟಪಟ್ಟಿರೋ ಕಾಲೇಜು ನಿಮ್ಮ ಒಂದು ಕಟ್ ಆಫ್ ಮೇಲೆ ನೀವು ಹಾಕಿರ್ತೀರಾ ಆಪ್ಷನ್ ಎಂಟ್ರಿಯಲ್ಲಿ. ಸೊ ನಿಮ್ಗೆ ಇಷ್ಟ ಆಗಿರೋ ಕಾಲೇಜು ನಿಮ್ಗೆ ಇಷ್ಟ ಆಗಿರೋ ಕೋರ್ ಜೊತೆಗೆ ಆ ಕಾಲೇಜ್ ಸಿಕ್ಬಿಟ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ಚಾಯ್ಸ್ ಒನ್ನ ಆಯ್ಕೆ ಮಾಡಿಕೊಂಡು ಆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಹೇಗೆ ಅಂದ್ರೆ, ನೀವು ಫುಲ್ ಸ್ಯಾಟಿಸ್ಫೈಡ್, ಡಿಸೈಡೆಡ್ ನಾನು ಇದೇ ಕಾಲೇಜಲ್ಲೇ ಓದ್ತೀನಿ, ನನ್ನ ನೆಕ್ಸ್ಟ್ 4 ವರ್ಷ ನಾನು ಇದೇ ಕಾಲೇಜಲ್ಲಿ ಸ್ಪೆಂಡ್ ಮಾಡ್ತೀನಿ ಅನ್ನೋ ತರ ತುಂಬಾನೇ ತುಂಬಾ ನಿಮ್ ಮನಸ್ಸು ಅದ್ರ ಮೇಲೆ 100% ಇನ್ವಾಲ್ವ್ ಆಗಿದ್ರೆ ಮಾತ್ರ ಆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ, ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಾದ್ಮೇಲೆ ಇಮಿಡಿಯೇಟ್ ಆಗಿ ಅಡ್ಮಿಷನ್ ಆದ್ಮೇಲೆ ಕಾಲೇಜ್ ಜಾಯ್ನ್ ಆದಂಗೆನೆ ಅದು. ಸೊ ಸರ್ಟೈನ್ ನೆಕ್ಸ್ಟ್ ಪ್ರೊಸೀಜರ್ ಬೇರೆ ಬೇರೆ ತರ ಆಗುತ್ತೆ. ಚಾಯ್ಸ್ ಒನ್ನ ನೀವು ಆಯ್ಕೆ ಮಾಡ್ಕೊಂಡಾದ್ಮೇಲೆ ನಿಮಗೆ ಸರ್ಟೈನ್ ವೆಬ್ಸೈಟ್ ಅಲ್ಲಿ ಒಂದು ಚಲನ್ ಡೌನ್ಲೋಡ್ ಮಾಡಕ್ ಹೇಳ್ತಾರೆ. ಸೊ ಚಲನ್ ಡೌನ್ಲೋಡ್ ಮಾಡಾದ್ಮೇಲೆ ಒಂದು ರೆಸ್ಪೆಕ್ಟಿವ್ ಬ್ಯಾಂಕ್ ಅಲ್ಲಿ ಹೋಗಿ ಆ ಚಲನ್ ಇಟ್ಕೊಂಡು ಪೇ ಮಾಡಬಹುದು. ನಾನ್ ಪೇಮೆಂಟ್ ಮಾಡುವಾಗ ಬರೀ ಚಲನ್ ಇತ್ತು. ಸೊ ಈಗ ಆನ್ಲೈನ್ ಪೇಮೆಂಟ್ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಆನ್ಲೈನ್ ಪೇಮೆಂಟ್ ಇದ್ರೆ ಆನ್ಲೈನ್ ಪೇಮೆಂಟ್ ಸರ್ಟೈನ್ ಡೆಡ್ ಲೈನ್ ಒಳಗಡೆ ಮಾಡ್ಬಿಡಿ. ಯಾಕೆ ಅಂದ್ರೆ ಲೇಟ್ ಆದಂಗೆ ನಿಮ್ಗೆ ಆ ಫಸ್ಟ್ ರೌಂಡ್ ಪ್ರೊಸೀಜರ್ ಅನ್ನೋದು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ, ನಿಮ್ಗೆ ಆ ಸೀಟನ್ನು ಕ್ಯಾನ್ಸಲ್ ಆಗುತ್ತೆ. ದೆನ್ ನೀವು ಸೆಕೆಂಡ್ ರೌಂಡ್ ಇಂದ ಮಿಕ್ಕಿದ್ದೇನಿರುತ್ತೆ ಅಂತ ಒಂದು ವಿಷಯಗಳು ನಿಮಗೆ ಸಿಗುತ್ತೆ. ಇನ್ನೊಂದು ವಿಷಯ ಏನು ಅಂದ್ರೆ, ಇವಾಗ ನೀವು ಚಾಯ್ಸ್ ಟೂ ನ ಸೆಲೆಕ್ಟ್ ಮಾಡಿದ್ರೆ ನೀವು ಬಂದು ಬೇರೆ ಕಾಲೇಜ್ ಒಂದು ಅಲಾಟ್ ಆಗುತ್ತಲ್ಲ, ಅದು ಅಲಾಟ್ ಆಗುವಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಇವಾಗ ನೀವು ಆಪ್ಷನ್ ಎಂಟ್ರಿಲಿ ಒಂದು 50 ಕಾಲೇಜಸ್ ಅಲಾಟ್ ಇದು 50 ಕಾಲೇಜಸ್ ಆಪ್ಷನ್ ಎಂಟ್ರಿಲಿ ಹಾಕಿರ್ತೀರಾ, ಅದ್ರಲ್ಲಿ ನಿಮ್ಗೆ ಒಂದು 30ನೇ ಕಾಲೇಜ್ ಸಿಕ್ಕಿರುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್, ಸರ್ಟನ್ ಎಕ್ಸಾಂಪಲ್ ಹೇಳ್ತೀನಿ, 30ನೇ ಕಾಲೇಜ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ದೆನ್ 30 ಆದ್ಮೇಲೆ ನೆಕ್ಸ್ಟ್ ಸೀಟ್ಸ್ ಏನೈತೆ 50 ವರ್ಗೂ, ಅದೆಲ್ಲಾನು ಪ್ರಿಯಾರಿಟಿ ವೈಸ್ ಕ್ಯಾನ್ಸಲ್ ಆಗೋಗುತ್ತೆ. 30 ಒಳಗಡೆ ಇರೋ ಕಾಲೇಜಸ್ ಏನಿರುತ್ತೆ ಆಪ್ಷನ್ ಎಂಟ್ರಿಲಿ, ಅದು ಮಾತ್ರ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಗೋದು. ಇನ್ನೊಂದೇನು ಅಂದ್ರೆ, ಇವಾಗಿರೋ ಒಂದು ಸರ್ಟೈನ್ ವಿಷಯಗಳು ಏನ್ ಹೇಳ್ತಾ ಇದೆ ಅಂದ್ರೆ, ಸ್ವಲ್ಪ ಅದು ಒಂದು ಡೌಟ್ಫುಲ್ ಆಗಿ ಐತೆ. ಇನ್ನ ಅದೇನ್ ಹೇಳುತ್ತೆ ಅಂದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಗೋದ್ರೆ, ಅಂದ್ರೆ ನೀವು ಚಾಯ್ಸ್ ಟೂ ಆಯ್ಕೆ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಗೋದ್ರೆ ಆಟೋಮೆಟಿಕಲಿ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಕಾಲೇಜ್ ಡಿಲೇಟ್ ಆಗೋಗುತ್ತೆ ಅಂತ ಹೇಳ್ತಾರೆ. ಅದು ಬಂದು ಒಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಾನು ಆಪ್ಷನ್ ಎಂಟ್ರಿ ಮಾಡಿದಾಗ, ಅಂದ್ರೆ ನಾನು KCET ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಈ ತರ ಒಂದು ವಿಷಯ ನಡೆದಿರಲಿಲ್ಲ. ಹೆಂಗಿತ್ತು ಅಂದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ನೀವು ಕಾಲೇಜ್ ನ ಸೆಲೆಕ್ಟ್ ಮಾಡ್ಕೊಳಕ್ ಹೋದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದು ಹೋಲ್ಡ್ ಅಲ್ಲಿ ಇರುತ್ತೆ ಅಂತ ಇರುತ್ತು. ಬಟ್ ಈಗ ಏನಂದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ಅಕಸ್ಮಾತ್ ನಿಮ್ಗೆ ಅಲಾಟ್ ಆಗೋದ್ರೆ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಇರೋ ಕಾಲೇಜ್ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಹೇಗೂ ಅದು ಬಂದು ಒಂದು ಅಡ್ವಾಂಟೇಜ್, ನೀವೇನಾದ್ರೂ ಪ್ರಿಯಾರಿಟಿ ವೈಸ್ ಇವಾಗ ನಿಮ್ಗೆ 30ನೇ ಕಾಲೇಜ್ ಸಿಕ್ಕೈತೆ, 30ನೇ ಕಾಲೇಜ್ ಸಿಕ್ಕೈತೆ ಅಂದ್ಮೇಲೆ 30ಕ್ಕೂ ಮುಂದೆ ಇರೋ ಕಾಲೇಜ್ಗಳೆಲ್ಲ ಒಳ್ಳೆ ಕಾಲೇಜ್ ನೀವ್ ಹಾಕಿರ್ತೀರ ಪ್ರಿಯಾರಿಟಿ ವೈಸ್ ನೋಡಕ್ ಹೋದ್ರೆ. ಸೊ ನಿಮ್ 30ನೇ ಕಾಲೇಜ್ ನಿಮ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋದು ಕ್ಯಾನ್ಸಲ್ ಆಗೋಗುತ್ತೆ ಆಟೋಮೆಟಿಕಲಿ. 30 ಒಳಗಡೆ ಏನ್ ಕಾಲೇಜ್ ಐತೆ ಅದು ನಿಮಗೆ ಸಿಗುತ್ತೆ ನೀವು ಒಂದ್ ವೇಳೆ ಚಾಯ್ಸ್ ಟೂ ನ ಆಯ್ಕೆ ಮಾಡ್ಕೊಂಡ್ರೆ. ಇಲ್ಲ, ಚಾಯ್ಸ್ 3ಗೆ ಹೋಯ್ತೀನಿ ಅಂದ್ರೆ, ಚಾಯ್ಸ್ 3 ಏನ್ ಹೇಳುತ್ತೆ ಅಂದ್ರೆ, ನನಗೆ ಯಾವ ಕಾಲೇಜು ಬೇಡ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋದು, ನಾನು ಕಂಪ್ಲೀಟ್ಲಿ ಇದನ್ನ ಕ್ಯಾನ್ಸಲ್ ಮಾಡಿ ಸೆಕೆಂಡ್ ರೌಂಡ್ ಗೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋದೇ ಚಾಯ್ಸ್ 3. ಚಾಯ್ಸ್ 4 ಮುಂಚೆನೆ ಹೇಳ್ದಂಗೆ, ನನಗೆ ಏನು ಬೇಡ KCET ಇಂದ ಸೀಟೇ ಬೇಡ, ಇನ್ನ ಯಾವತ್ತು ನಾನು KCET ಇಂದ ಸೀಟೇ ಪಡ್ಕೊಳ್ಳಲ್ಲ ಅನ್ಬಿಟ್ಟು ಯಾವ್ದೋ ಒಂದು ಬೇರೆ ಕೋರ್ಸ್ಗೆ ಜಾಯ್ನ್ ಆಗೋದಾಗಿರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಮೂಲಕ ಬೇರೆ ಕಾಲೇಜ್ ಅಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋದಾಗಿರ್ಬೋದು, ಇಂಥ ವಿಷಯಗಳನ್ನ ಮಾಡೋಕೆ ಚಾಯ್ಸ್ 4 ನ ಆಯ್ಕೆ ಮಾಡ್ಕೋತಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ಇನ್ನ ಒಂದು ಸರ್ಟೈನ್ ಪೀಪಲ್ಸ್ ಏನ್ ಕ್ವಶನ್ ಕೇಳಿದ್ರು ಅಂದ್ರೆ, ನನಗೆ ಇವಾಗ ನಾನು ಇಷ್ಟಪಟ್ಟಿದ ಕಾಲೇಜ್ ಅಲ್ಲಿ CA ಸಿಕ್ಕೈತೆ, ಬಟ್ ನನಗೆ ಆ ಕಾಲೇಜ್ ಅಲ್ಲಿ ECE ಬೇಕು ಅಂತ ಹೇಳಿದ್ರು. ಬ್ರೋ, ನಿನ್ಗೆ ಅದಕ್ಕೂ ಒಂದು ಪ್ಲಾನ್ ಐತೆ. ಅದೇನು ಅಂದ್ರೆ, ನೀನ್ ಇವಾಗ ಆ ಕಾಲೇಜಿಗೆ ಜಾಯ್ನ್ ಆಗೋಗು, ಜಾಯ್ನ್ ಆಗೋದ್ಮೇಲೆ ಫಸ್ಟ್ ಇಯರ್ ಎಲ್ಲಾರ್ಗು ಕಾಮನ್ ಏನೆ, ಫಸ್ಟ್ ಇಯರ್ ಎಲ್ಲಾ ಬ್ರಾಂಚ್ಗೂ ಕಾಮನ್ ಸಬ್ಜೆಕ್ಟ್ಸ್ ಏನೆ, ನೆಕ್ಸ್ಟ್ 3 ಇಯರ್ಸ್ ಏನ್ ಇರುತ್ತೆ ಅದು ಮಾತ್ರನೇ ಆಕ್ಚುಯಲ್ ಬ್ರಾಂಚ್ ಸಬ್ಜೆಕ್ಟ್ಸ್ ಇರೋದು. ಫಸ್ಟ್ ಇಯರ್ ಏನಂದ್ರೆ ಬೇಸಿಕ್ ಸೈನ್ಸ್ ಅಂತ, ಆ ಒಂದು ಇಯರ್ ಏನಕ್ಕೆ ಮಡುಗ್ತಾರೆ ಅಂದ್ರೆ, ಅಲ್ಲಿ ನೀವು ಬೇರೆ ಬೇರೆ ಸಬ್ಜೆಕ್ಟ್ಗಳ ಮೂಲಕ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಾದ್ಮೇಲೆ, ಸೊ ಓಕೆ ನನಗೆ ಈ ಸಬ್ಜೆಕ್ಟ್ ಅಲ್ಲಿ ಸ್ಯಾಟಿಸ್ಫೈ ಆಯ್ತು, ನಾನು ಈ ಸಬ್ಜೆಕ್ಟ್ ರಿಲೇಟೆಡ್ ಬ್ರಾಂಚ್ಗೆ ಶಿಫ್ಟ್ ಆಯ್ತೀನಿ ಅನ್ನೋ ಒಂದು ಚೇಂಜಸ್ ನೀವು ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಹೋಯ್ತಾ ಇದ್ದಂಗೆ ಸ್ವಾಪಿಂಗ್ ಮಾಡ್ಕೋಬಹುದು ಬೇರೆ ಬ್ರಾಂಚ್ಗೆ. ಸೊ ನನ್ನ ಒಂದು ಫ್ರೆಂಡ್ ಏನ್ ಮಾಡಿದ್ರು ಅಂದ್ರೆ, ಇದೇ ತರಾನೇ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ತಗೊಂಡಿದ್ರು ಒಂದು ಕಾಲೇಜಲ್ಲಿ,
ಅಲ್ಲಿ ಕಟ್ ಆಫ್ ಬಂದು 50,000 ಇತ್ತು. ಬಟ್ ಅದೇ ಕಾಲೇಜಲ್ಲಿ ಇಸಿಇಗೆ ಕಟ್ ಆಫ್ ಬಂದು 17,000 ಇತ್ತು. ನನ್ನ ಫ್ರೆಂಡ್ನ ಒಂದು ರ್ಯಾಂಕ್ 45,000. ಆ ಕಾಲೇಜಲ್ಲಿ ಏನೇ ಆದ್ರೆ ಅವ್ರಿಗೆ ಇಸಿಇ ಸಿಗಲ್ಲ. ಬಟ್ ಅವರು ಬ್ರಿಲಿಯನ್ಸ್ ಆಫ್ ಮೈಂಡ್ ಹೇಗೆ ಯೂಸ್ ಮಾಡ್ಕೊಂಡ್ರು ಅಂದ್ರೆ, ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ತಗೊಂಡು ಅಲ್ಲಿ ಸೆಕೆಂಡ್ ಇಯರ್ ಹೋಯ್ತಾ ಇದ್ದಂಗೆ ಸ್ವಾಪಿಂಗ್ ಮಾಡ್ಕೊಬಿಟ್ರು. ಅಂದ್ರೆ ಸ್ವಾಪಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನಿಮ್ನ ಬಂದು ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾ ಪೀಪಲ್ಸ್ ಇರ್ತಾರಲ್ಲ ಅವ್ರ ಜೊತೆ ಆ್ಯಡ್ ಮಾಡಿಬಿಡ್ತಾರೆ. ಏನೇ ಆ್ಯಡ್ ಮಾಡಿ ಬಿಟ್ರೇನು ನಿಮಗೆ ಅದೇ ಕಾಲೇಜಲ್ಲಿ ನೀವು ಕೇಳ್ಕೊಂಡಿರೋ ಕೋರ್ಸಲ್ಲಿ ಸೀಟ್ ಸಿಗುತ್ತೆ. ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಇವಾಗ ನೀವು ಒಂದು ವರ್ಷ ಪೂರ್ತಿ ಈ ಬ್ರಾಂಚಲ್ಲಿ ಅಂತ ಈ ಒಂದು ಕಂಪ್ಲೀಟ್ ಕೋರ್ಸ್ನ ಮುಗಿಸಿರ್ತೀರಾ, ಒಂದು ವರ್ಷ ಪೂರ್ತಿ ಈ ಬ್ರಾಂಚಲ್ಲಿ ಕಂಪ್ಲೀಟ್ ಕೋರ್ಸ್ ಮುಗಿಸ್ಬಿಟ್ಟು ದೆನ್ ಇಲ್ಲಿರೋ ಒಂದು ಫ್ರೆಂಡ್ಸ್ನ ಮಾಡ್ಕೊಂಡು ಇಲ್ಲಿ ಒಂದು ಟೀಮ್ ಗ್ಯಾದರ್ ಆಗ್ಬಿಟ್ಟು ನೆಕ್ಸ್ಟ್ ನಾನು ಮತ್ತೇನೋ ಅಲ್ಲೇ ಹೊಸ ಥರ ಒಂದು ಲೈಫ್ ಕ್ರಿಯೇಟ್ ಆಗುತ್ತೆ. ಅದು ಅಂದ್ರೆ ನಿಮ್ಮ ಒಂದು ಔಟ್ಸೈಡ್ ಸರೌಂಡಿಂಗ್ಸ್ ಮಾತ್ರ ಚೇಂಜ್ ಆಗ್ಬೋದು, ಅದು ಬಿಟ್ರೆ ನಿಮ್ಮ ಎಜುಕೇಶನ್ ಹಾಗೆ ಕಾನ್ಸ್ಟೆಂಟ್ ಆಗಿ ನೀವು ಇಷ್ಟಪಟ್ಟಿದ್ದೇ ಸಿಗುತ್ತೆ ಅಂತ ಹೇಳ್ಕೊತೀನಿ. ಸೊ ಇದಕ್ಕೂ ಅಂದ್ರೆ ನಾನು ಇನ್ನೊಂದು ಆಶ್ವಾಸನ ಏನ್ ಕೊಡ್ತೀನಿ ಅಂದ್ರೆ, ನಿಮ್ಮ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಪ್ರಿಯಾರಿಟಿ ವೈಸ್ ಆಪ್ಷನ್ ಎಂಟ್ರಿ ಏನು ಎಡಿಟ್ ಏನಾದ್ರೂ ಇದ್ರೆ ಆ ಎಡಿಟ್ ನ ಮಾಡ್ಕೊಳ್ತಾ ಪ್ರಿಯಾರಿಟಿ ವೈಸ್ ಮತ್ತೆ ಕಾಲೇಜ್ ನ ಒಂದು ಆರ್ಡರ್ ವೈಸ್ ಅಪ್ಲೈ ಮಾಡ್ತಾ ಹೋಗಿ. ದೆನ್ ಈ ಚಾಯ್ಸ್ ಒನ್ ಚಾಯ್ಸ್ ಟೂ ಎಂಟ್ರಿಯಲ್ಲಿ ನೀವು 100 ಸಲ ಯೋಚನೆ ಮಾಡ್ಕೊಳ್ಳಿ. ಚಾಯ್ಸ್ ಒನ್ ಅಪ್ಲೈ ಮಾಡಿದ್ರೆ ನನಗೆ ಇದೇ ಕಾಲೇಜ್ ಮಾಡ್ತೀನಿ ಅಂದ್ರೆ ಚಾಯ್ಸ್ ಒನ್ ಚೂಸ್ ಮಾಡಿ, ಇಲ್ಲ ನಾನು ಇದಕ್ಕಿಂತ ಬೆಟರ್ ಕಾಲೇಜ್ ನನಗೆ ಸಿಗ್ಬೋದು, ನನಗೊಂದು ಕಾನ್ಫಿಡೆನ್ಸ್ ಐತೆ, ಅದಕ್ಕೋಸ್ಕರ ನಾನು ಚಾಯ್ಸ್ ಟೂಗೆ ಹೋಗ್ತೀನಿ ಅಂದ್ರೆ ಚಾಯ್ಸ್ ಟೂಗೆ ಹೋಗ್ಬೋದು. ಇಲ್ಲ ನನಗೆ ಯಾವುದು ಬೇಡ ನಾನು ಚಾಯ್ಸ್ ತ್ರೀಗೆ ಹೋಗ್ತೀನಿ ಅಂದ್ರೆ ಚಾಯ್ಸ್ ತ್ರೀಗೂ ಹೋಗ್ಬೋದು. ಚಾಯ್ಸ್ ತ್ರೀಗೆ ಹೋದ್ರೆ ಏನಂದ್ರೆ ಈ ಪ್ರಿಯಾರಿಟಿ ವೈಸ್ ನೆಕ್ಸ್ಟ್ ಏನೈತೆ, ಕಾಲೇಜಸ್ ಎಲ್ಲ ಯಾವ್ದು ಕ್ಯಾನ್ಸಲ್ ಆಗದೆ ಎಲ್ಲ ಕಾಲೇಜ್ ಹಾಗೆ ಇರುತ್ತೆ, ನಿಮಗೆ ಸಿಕ್ಕಿರೋ ಸೀಟ್ ನ ಒಂದು ಕಾಲೇಜ್ ಬಿಟ್ಟು ಬೇರೆ ಎಲ್ಲ ಕಾಲೇಜ್ ಹಾಗೆ ಇರುತ್ತೆ. ಮತ್ತೇನು ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಹೊಸ ಪ್ರೊಸೀಜರ್ ತರ ಇರುತ್ತೆ ಅಷ್ಟೇನೆ. ಸೊ ಲೇಟರ್ ಆನ್ ಡೇಸ್ ಕಮಿಂಗ್ ಡೇಸ್ ಅಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ರೌಂಡ್ ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ಈ ಒಂದು ರೌಂಡ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ವಿಷಯನ ಈ ವಿಡಿಯೋಲಿ ಹೇಳಿರ್ತೀನಿ, ಇದು ಕ್ಲಾರಿಫೈ ಆಗಿರುತ್ತೆ ಅನ್ಕೋತೀನಿ. ಸೊ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಹೋಗಿ, ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಏನೈತೆ ಡೌಟ್ಸು ಅದೆಲ್ಲಾನು ಕಂಪ್ಲೀಟ್ ಆಗಿ ಓದ್ಕೊಂಡು ಅದಕ್ಕೆ ಬೇಕಾಗಿರೋ ಸೊಲ್ಯೂಷನ್ ನಾನು ನೆಕ್ಸ್ಟ್ ವಿಡಿಯೋಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಗೈಸ್.